ದಯಾಳು ರಾಜ ನಿರ್ದಯಿ ಮಂತ್ರಿ. ಒಂದೂರಲ್ಲಿ ರಾಘವನ್ನುವ ಒಬ್ಬ ರಾಜ ಇದ್ದ. ಅವನಿಗೆ ಒಂದು ಪುಟ್ಟ ಮಗಳಿದ್ಲು ಮತ್ತೆ ಹೆಂಡತಿ ಇದ್ಲು. ರಾಜ ತನ್ನ ಸಣ್ಣ ಕುಟುಂಬದೊಂದಿಗೆ ಬಹಳ ಸಂತೋಷವಾಗಿ ಇದ್ದ. ರಾಜನ ಮಂತ್ರಿ ರಾಜನ ಆಸ್ತಿ ಮೇಲೆ ಕಣ್ಣು ಹಾಕಿದ್ದ. ಅವನು ಯೋಚನೆ ಮಾಡ್ತಾ ಇದ್ದ, ರಾಜನ ಮೃತ್ಯು ಆದ್ರೆ ಅವನು ಎಲ್ಲ ಆಸ್ತಿ ಪಾಸ್ತಿ ನಂದೇ ಆಗುತ್ತೆ. ಮಂತ್ರಿ ರಾಜನನ್ನ ಕೊಲೆ ಮಾಡೋದಿಕ್ಕೆ ಗೂಂಡಾಗಳನ್ನ ಕಳ್ಸೇ ಬಿಡ್ತಾನೆ. ಆ ಗೂಂಡಾಗಳು ರಾಜನ ಮಹಲಿನೊಳಗೆ ಬಂದು ರಾಜನ ರೂಮಿನ ಬಳಿ ಹೋಗ್ತಾ ಇರ್ತಾರೆ. ಇದನ್ನ ರಾಜನ ದಾಸಿಯೊಬ್ಳು ನೋಡ್ಬಿಡ್ತಾಳೆ. ಆ ದಾಸಿ ಜೋರಾಗಿ ಕಿರ್ಚ್ಕೋತಾಳೆ. ಕೂಡ್ಲೆ ಅಲ್ಲಿರುವ ಸೈನಿಕರೆಲ್ಲ ಬಂದು ಗೂಂಡಾಗಳನ್ನ ಬಂಧಿಸ್ತಾರೆ. ಬಂಧಿಸಿ ಅವರನ್ನ ಜೈಲಲ್ಲಿ ಹಾಕ್ತಾರೆ. ಮಂತ್ರಿಗೆ ಅವನ ಉಪಾಯ ಕೆಲ್ಸ ಮಾಡ್ಲಿಲ್ಲ ಅಂತ ತುಂಬಾನೇ ಕೋಪ ಬಂದ್ಬಿಡುತ್ತೆ. ನಂತರ ಅವನೊಬ್ಬ ಮಾಟಗಾತಿ ಹತ್ರ ಹೋಗ್ತಾನೆ. ಮಾಟಗಾತಿ ಮಂತ್ರಿ ಹತ್ರ ಹೇಳ್ತಾಳೆ, ಹೇಳು, ನಿನ್ನಂತ ಮನುಷ್ಯ ಜಾತಿಗೆ ಈ ಮಾಟಗಾತಿ ಹತ್ರ ಬರೋದಕ್ಕೆ ಏನ್ ಕಾರಣ ಆಯ್ತು ಹೇಳು. ಮಂತ್ರಿ ಮಾಟಗಾತಿ ಹತ್ರ ಹೇಳ್ತಾನೆ, ನನಗೆ ನಿನ್ ಸಹಾಯ ಬೇಕು. ಮಾಟಗಾತಿ ಹೇಳ್ತಾಳೆ, ಸಹಾಯ? ಏನ್ ಸಹಾಯ ಬೇಕು ನಿನ್ಗೆ? ಮಂತ್ರಿ ಹೇಳ್ತಾನೆ, ನೀನು ರಾಜನ ಸಾಯಿಸೋದಕ್ಕೆ ನನಗೆ ಸಹಾಯ ಮಾಡು, ಅದರ ಬದಲಾಗಿ ನಿನಗೆ ಅರ್ಧ ರಾಜ್ಯನ ಕೊಡ್ತೀನಿ. ಮಾಟಗಾತಿ ಮಂತ್ರಿ ಮಾತನ್ನ ಒಪ್ಕೊಳ್ತಾಳೆ ಮತ್ತು ರಾಜನ ಕೊಲೆ ಮಾಡೋದಿಕ್ಕೆ ರಾಜನ ಮಹಲಿಗೆ ಬರ್ತಾಳೆ. ಆ ಮಾಟಗಾತಿ ಒಂದು ಸುಂದರ ಹುಡುಗಿ ರೂಪದಲ್ಲಿ ಅಲ್ಲಿ ಹೋಗ್ತಾಳೆ ಮತ್ತೆ ರಾಜನ ಹತ್ರ ಹೇಳ್ತಾಳೆ, ನಾನು ಒಬ್ಬ ಅನಾಥೆ, ನನ್ಗೆ ನಿಮ್ ಮಹಲಲ್ಲಿ ಏನಾದ್ರೂ ಸಣ್ಣ ಕೆಲ್ಸ ಕೊಡ್ತೀರಾ ರಾಜ? ರಾಜ ತುಂಬಾ ದಯಾಳುವಾಗಿದ್ದ. ಅವನು ಆ ರಾಕ್ಷಸಿಗೆ ತನ್ನ ಮಗಳನ್ನ ನೋಡ್ಕೊಳ್ಳೋ ಕೆಲ್ಸನ ಕೊಡ್ತಾನೆ. ಕೆಲವು ದಿನಗಳವರೆಗೆ ಮಾಟಗಾತಿ ಸಾಮಾನ್ಯ ಮನುಷ್ಯಳ ಹಾಗೆ ಇರ್ತಾಳೆ ಮತ್ತೆ ರಾಜನ ಮಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿರ್ತಾಳೆ. ಇದನ್ ನೋಡಿದ ರಾಜನಿಗೆ ಬಹಳ ಖುಷಿಯಾಗುತ್ತೆ. ಅದಕ್ಕೆ ರಾಜ ಅವಳನ್ನ ಶಾಶ್ವತವಾಗಿ ಮಹಲಿನಲ್ಲೇ ಇರೋಕೆ ಹೇಳ್ತಾನೆ. ಮಾಟಗಾತಿ ಒಳಗಿಂದೊಳಗೆ ಖುಷಿ ಪಡ್ತಿರ್ತಾಳೆ. ಒಂದಿನ ಮಾಟಗಾತಿ ಸಮಯ ನೋಡ್ಕೊಂಡು ರಾಜನ ರೂಮ್ ಒಳಗ್ ಹೋಗ್ತಾಳೆ. ರಾಜನಿಗೆ ಚಾಕುವಿನಿಂದ ಚುಚ್ಚಿ ಕೊಂದು ಬಿಡ್ತಾಳೆ. ಆಗ ಅಚಾನಕ್ ಆಗಿ ಅಲ್ಲಿ ರಾಣಿ ಬರ್ತಾಳೆ. ಮಾಟಗಾತಿ ರಾಣಿಯನ್ನು ಕೂಡ ಚುಚ್ಚಿ ಸಾಯಿಸ್ಬಿಡ್ತಾಳೆ. ಆಗ ಅಲ್ಲಿ ಮಂತ್ರಿ ಬರ್ತಾನೆ. ರಾಜ ಸತ್ ಬಿದ್ದಿರೋದನ್ನ ನೋಡಿ ಖುಷಿ ಪಡ್ತಾನೆ. ಮಂತ್ರಿ ಮಾಟಗಾತಿ ಹತ್ರ ಕೇಳ್ತಾನೆ, ಆ ಹುಡುಗಿ ಎಲ್ಲಿದ್ದಾಳೆ? ಅವಳ ಹೆಣ ಎಲ್ಲೂ ಕಾಣ್ತಾ ಇಲ್ವಲ್ಲ? ಮಾಟಗಾತಿ ಮಂತ್ರಿಗೆ ಹೇಳ್ತಾಳೆ, ಮಗಳನ್ನ ಇವಾಗ ಸಾಯಿಸೋಕಾಗಲ್ಲ. ಅವಳು ದೊಡ್ಡವಳಾಗೋವರೆಗೂ ನಾವೇನಾದ್ರೂ ಅವಳನ್ನ ಸಾಯಿಸಿದ್ರೆ ನಾವೇ ಸಾಯ್ಬೇಕಾಗುತ್ತಷ್ಟೇ. ಮಂತ್ರಿ ಹೇಳ್ತಾನೆ, ಈ ಹುಡುಗಿನ ಅರಮನೆಲೇನಾದ್ರೂ ಇಟ್ಕೊಂಡ್ರೆ ದೊಡ್ಡವಳಾದ್ಮೇಲೆ ಈ ರಾಜ್ಯನ ಅವಳೇ ಆಳ್ವಿಕೆ ಮಾಡ್ತಾಳೆ ಮತ್ತೆ ನಮ್ಮನ್ನ ತನ್ನ ಗುಲಾಮರನ್ನಾಗಿ ಮಾಡ್ಕೋತಾಳೆ. ಮಾಟಗಾತಿ ಹೇಳ್ತಾಳೆ, ನೀನ್ ಯೋಚನೆ ಮಾಡಬೇಡ, ನಾನು ಇವಳನ್ನ ತುಂಬಾ ದೂರ ನನ್ನ ತಂಗಿ ಇರೋ ಕಾಡಲ್ಲಿ ಬಿಡ್ತೀನಿ. ಇವಳು ದೊಡ್ಡವಳಾಗ್ತಾ ಇದ್ದ ಹಾಗೇನೆ ಇವಳನ್ನ ಸಾಯಿಸ್ಬಿಡೋಣ. ಮಂತ್ರಿ ಹೇಳ್ತಾನೆ, ಆದ್ರೆ ಅವರಿಬ್ಬರಿಗೆ ಆ ಜಾಗದಲ್ಲಿ ತಿನ್ನೋಕೇನ್ ಸಿಗತ್ತೆ? ಮಾಟಗಾತಿ ಹೇಳ್ತಾಳೆ, ನಾವು ಅವ್ರಿಗೆ ತಿನ್ನೋದಿಕ್ಕೆ ರೇಷನ್ ಕಳಿಸ್ತಾ ಇರೋಣ. ಮಂತ್ರಿ ಮಾಟಗಾತಿಯ ಮಾತನ್ನ ಒಪ್ಕೊಳ್ತಾನೆ ಮತ್ತೆ ರಾಜನ ಮಗಳನ್ನ ಮಾಟಗಾತಿ ತಂಗಿ ಜೊತೆ ದಟ್ಟ ಕಾಡಿನೊಳಗೆ ಕಳಿಸ್ಬಿಡ್ತಾನೆ. ಮಾಟಗಾತಿಯ ತಂಗಿ ಮಾಟಗಾತಿಯ ವಶೀಕರಣದಲ್ಲಿರ್ತಾಳೆ. ಅವಳಿಗೆ ಏನಾಗ್ತಿದ್ಯೋ ಗೊತ್ತೇ ಆಗ್ತಿರಲ್ಲ. ಮಂತ್ರಿ ಪ್ರತಿ ತಿಂಗಳು ರೇಷನ್ ಅನ್ನ ಅವರಿಬ್ರಿಗೂ ತಿನ್ನೋದಿಕ್ಕೆ ಕಾಡಿಗೆ ಕಳಿಸ್ತಿದ್ದ. ಇದೇ ರೀತಿ ಸಮಯ ಕಳೆದು ಹೋಗ್ತಾ ಇತ್ತು. ನೋಡ್ತಾ ಇದ್ದ ಹಾಗೇನೆ ರಾಜನ ಮಗಳು ಬೆಳೆದು ದೊಡ್ಡೋಳಾಗ್ತಾ ಇದ್ಲು. ಕಾಡೊಳಗೆ ಯಾರಾದ್ರೂ ರೇಷನ್ ತಗೊಂಡ್ ಬಂದಾಗ ರಾಜನ್ ಮಗಳು ತುಂಬಾನೇ ಖುಷಿ ಆಗ್ತಿದ್ಲು. ಆದ್ರೆ ಅವರು ವಾಪಸ್ ಹೋಗುವಾಗ ಇವಳಿಗೆ ತುಂಬಾ ದುಃಖ ಆಗ್ತಿತ್ತು. ಒಂದಿನ ಒಬ್ಬ ರಾಜ್ಕುಮಾರ ತನ್ನ ಬೇಟೆನ ಹುಡುಕ್ತಾ ಹುಡುಕ್ತಾ ಈ ರಾಜ್ಕುಮಾರಿ ಇದ್ದಂತಹ ಕಾಡ್ಗೆ ಬಂದ್ಬಿಟ್ಟಿರ್ತಾನೆ. ರಾಜ್ಕುಮಾರನಿಗೆ ಬೇಟೆನ ಹುಡುಕ್ತಾ ಹುಡುಕ್ತಾ ತುಂಬಾನೇ ಸುಸ್ತಾಗುತ್ತೆ. ಅವನು ಆರಾಮ ಮಾಡೋದಿಕ್ಕೆ ಯಾವ್ದಾದ್ರೂ ಒಂದು ಜಾಗನ ಹುಡುಕ್ತಾ ಇರ್ತಾನೆ. ಆಗ ಅಲ್ಲೊಂದು ನದಿ ಹತ್ರ ಒಂದು ಗುಡಿಸಲು ಕಾಣಿಸುತ್ತೆ. ರಾಜ್ಕುಮಾರ ಆ ಗುಡಿಸಲಿನ ಹತ್ರ ನಡ್ಕೊಂಡು ಹೋಗ್ತಾನೆ. ಆ ಗುಡಿಸಲಿನ ಒಳಗೆ ಒಂದು ಸುಂದರವಾದ ಹುಡುಗಿ ನಿಂತಿರ್ತಾಳೆ. ಅವನು ರಾಜ್ಕುಮಾರಿ ಹತ್ರ ಹೋಗ್ತಾನೆ. ಅವಳ ಹತ್ರ ಹೇಳ್ತಾನೆ, ಯಾರು ನೀನು ಮತ್ತೆ ಇಂಥ ಕಾಡಲ್ಲಿ ಯಾಕೆ ನೀನು ವಾಸ ಮಾಡ್ತಾ ಇದೀಯಾ? ರಾಜ್ಕುಮಾರಿ ಹೇಳ್ತಾಳೆ, ನನ್ನ ಹೆಸರು ದಿವ್ಯಾ. ನಾನಿಲ್ಲಿ ಚಿಕ್ಕವಳಿದ್ದಾಗಿಂದನೂ ಇದ್ದೀನಿ. ರಾಜ್ಕುಮಾರ ಹೇಳ್ತಾನೆ. ಆದ್ರೆ ಇಲ್ಲಿ ತಿನ್ನೋದಕ್ಕೆ ಸಹ ಏನೂ ಇಲ್ವಲ್ಲ, ಹಾಗಿದ್ರೆ ನೀವಿಬ್ರು ಏನ್ ತಿಂತೀರಾ? ರಾಜ್ಕುಮಾರಿ ದಿವ್ಯಾ ರಾಜ್ಕುಮಾರ್ಗೆ ಹೇಳ್ತಾಳೆ, ಒಬ್ಬ ವ್ಯಕ್ತಿ ಕುದುರೆ ಮೇಲ್ ಬರ್ತಾನೆ, ನಮಗ್ ರೇಷನ್ ಕೊಟ್ಟು ಹೊರಟೋಗ್ತಾನೆ. ನನ್ಗೆ ಈ ರೇಷನ್ ಯಾರು ಕಳಿಸ್ತಾ ಇದ್ದಾರೆ ಅಂತಾನೂ ಗೊತ್ತಿಲ್ಲ. ನನ್ನ ಅಪ್ಪ ಅಮ್ಮ ನನ್ನ ಪರಿವಾರ ಯಾರು ಅಂತಾನೂ ಗೊತ್ತಿಲ್ಲ. ರಾಜ್ಕುಮಾರ ಈ ಎಲ್ಲಾ ವಿಷಯಗಳನ್ನ ಕೇಳಿ ಆಶ್ಚರ್ಯ ಪಡ್ತಾನೆ. ಮತ್ತೆ ರಾಜ್ಕುಮಾರಿಗೆ ಹೇಳ್ತಾನೆ, ನೀವು ನನಗೆ ಅನುಮತಿ ಕೊಟ್ರೆ ನಾನು ಇಲ್ಲೇ ಇರ್ತೀನಿ. ಆ ವ್ಯಕ್ತಿ ನಿಮ್ಗೆ ದಿನಸಿ ಕೊಡಕ್ ಬಂದಾಗ ನಾನು ಅವನಿಗೆ ಗೊತ್ತಾಗ್ದಾಗೆ ಅವನ ಹಿಂದೆ ಹೋಗಿ ನೋಡ್ತೀನಿ, ಈ ದಿನಸಿನ ನಿಜವಾಗ್ಲೂ ಯಾರು ಕಳಿಸ್ತಿರೋದು ಅಂತ, ಹಾಗೆ ನಿಮ್ ತಂದೆ ತಾಯಿ ಎಲ್ಲಿದ್ದಾರೆ ಅಂತ. ರಾಜ್ಕುಮಾರಿ ದಿವ್ಯನಿಗೆ ತುಂಬಾನೇ ಖುಷಿ ಆಗುತ್ತೆ. ಮತ್ತೆ ರಾಜ್ಕುಮಾರಂಗೆ ಹೇಳ್ತಾಳೆ, ನೀವು ನನ್ನ ಪರಿವಾರದ ಬಗ್ಗೆ ಪತ್ತೆ ಹಚ್ಚಿದ್ರೆ ನಾನ್ ನಿಮ್ ಉಪಕಾರನ ಯಾವತ್ತೂ ಮರೆಯಲ್ಲ. ರಾಜ್ಕುಮಾರ ಅದೇ ಗುಡ್ಸ್ಲಲ್ಲಿ ಉಳ್ಕೊಳ್ತಾನೆ. ಮರುದಿನ ಒಬ್ಬ ವ್ಯಕ್ತಿ ಕುದುರೆ ಮೇಲೆ ರೇಷನ್ನ ತಗೊಂಡು ಬರ್ತಾನೆ. ಗುಡ್ಸ್ಲಿನ ಹೊರಗೇನೆ ರೇಷನ್ನ ಇಟ್ಟು ವಾಪಸ್ಸು ಹೋಗ್ತಿರ್ತಾನೆ. ರಾಜ್ಕುಮಾರ ಆ ವ್ಯಕ್ತಿ ಹಿಂದೆನೆ ಹೋಗ್ತಾನೆ. ಹೋಗ್ತಾ ಹೋಗ್ತಾ ಆ ವ್ಯಕ್ತಿ ಒಂದು ಮಹಲಿನ ಒಳಗೆ ಹೋಗ್ತಾನೆ. ರಾಜ್ಕುಮಾರ ಯಾರಿಗೂ ಗೊತ್ತಾಗದ ಹಾಗೆ ಆ ಮಹಲಿನ ಒಳಗೆ ನುಗ್ತಾನೆ. ಅಲ್ಲಿ ಮಂತ್ರಿ ಮತ್ತೆ ಮಾಟಗಾತಿ ಆ ಕುದುರೆ ಸವಾರನ ಹತ್ರ ಹೀಗ್ ಹೇಳ್ತಿರ್ತಾರೆ, ಹೇಗಿದ್ದಾಳೆ ರಾಜ್ಕುಮಾರಿ, ಅಲ್ಲೇನು ತೊಂದರೆ ಇಲ್ಲ ತಾನೆ? ಸೈನಿಕ ಹೇಳ್ತಾನೆ, ಹಾ ಮಹಾರಾಜ, ಅಲ್ಲೇನು ತೊಂದರೆ ಇಲ್ಲ. ಅವರಿಗೆ ಇಲ್ಲಿನ ವಿಷಯ ಗೊತ್ತೇ ಇಲ್ಲ. ಅವರು ಈ ಅರಮನೆ ರಾಜ್ಕುಮಾರಿ ಅಂತ. ರಾಜ್ಕುಮಾರ ಅವರೆಲ್ಲಾ ಮಾತುಗಳನ್ನ ಕೇಳಿಸ್ಕೊಳ್ತಾನೆ. ಅವನು ಮಹಲಿನ ಹೊರಗೆ ಕೆಲವು ಜನರತ್ರ ವಿಚಾರಿಸ್ತಾನೆ. ಆಗ ಅವನ್ಗೆ ಗೊತ್ತಾಗುತ್ತೆ ರಾಜ್ಕುಮಾರಿಯ ಅಪ್ಪ ಅಮ್ಮ ಸತ್ ಹೋಗಿದ್ದಾರೆ ಅಂತ. ಅವನು ವಾಪಸ್ ಅದೇ ಕಾಡ್ಗೆ ಹೋಗ್ತಾನೆ. ನಡೆದ ವಿಷಯನೆಲ್ಲ ರಾಜ್ಕುಮಾರಿಗೆ ತಿಳಿಸ್ತಾನೆ. ರಾಜ್ಕುಮಾರಿ ಈ ಮಾತನ್ನ ಕೇಳಿ ಅಳೋದಿಕ್ ಶುರು ಮಾಡ್ತಾಳೆ. ರಾಜ್ಕುಮಾರ ರಾಜ್ಕುಮಾರಿಗೆ ಹೇಳ್ತಾನೆ, ನೀನ್ ಅಳ್ಬೇಡ, ನಾನು ಒಬ್ಬ ರಾಜ್ಕುಮಾರ, ನಾನು ನಿನ್ನ ಅರಮನೆನ ನಿನ್ಗೆ ವಾಪಸ್ ಕೊಡ್ಸೇ ಕೊಡಿಸ್ತೀನಿ. ರಾಜ್ಕುಮಾರ ಇಷ್ಟನ್ನ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ತನ್ನ ಮಹಲಿಗೆ ಹೋಗಿ ಸೈನಿಕರನ್ನ ಕರ್ಕೊಂಡು ರಾಜ್ಕುಮಾರಿಯ ಮಹಲಿಗೆ ಹೋಗ್ತಾನೆ. ಮಾಟಗಾತಿಗೆ ಬೆಂಕಿ ಹಚ್ಚಿಸ್ತಾನೆ ಮತ್ತು ಮಂತ್ರಿನ ಎಳ್ಕೊಂಡು ಹೋಗಿ ತನ್ನ ಮಹಲಿನ ಜೈಲಲ್ಲಿ ಬಂದಿ ಮಾಡ್ತಾನೆ ಮತ್ತು ರಾಜ್ಕುಮಾರಿನ ಅವಳ ಮಹಲಿಗೆ ತಲುಪಿಸ್ತಾನೆ. ರಾಜ್ಕುಮಾರಿಗೆ ತುಂಬಾನೇ ಖುಷಿಯಾಗುತ್ತೆ ಮತ್ತು ರಾಜ್ಕುಮಾರನಿಗೆ ಧನ್ಯವಾದನ ತಿಳಿಸ್ತಾಳೆ. ನಿಮ್ಗೆ ತುಂಬಾನೇ ಧನ್ಯವಾದಗಳು, ನೀವ್ ನನ್ಗೆ ಇಷ್ಟೊಂದು ಸಹಾಯ ಮಾಡಿದೀರಾ. ರಾಜ್ಕುಮಾರ ಹೇಳ್ತಾನೆ, ಅದೆಲ್ಲ ಏನಿಲ್ಲ, ರಾಜ್ಕುಮಾರನಾಗಿ ನನ್ನ ಕೆಲವು ಜವಾಬ್ದಾರಿಗಳಿರುತ್ತೆ, ನಾವೆಲ್ಲರಿಗೂ ಸಹಾಯ ಮಾಡಬೇಕು. ಇಷ್ಟ ಹೇಳಿ ರಾಜ್ಕುಮಾರ ತನ್ನ ಮಹಲಿಗೆ ಹೊರಟು ಹೋಗ್ತಾನೆ. ಹಾಗಿದ್ರೆ ಸ್ನೇಹಿತರೆ, ಇದೇ ರೀತಿಯ ಕಥೆಗಳನ್ನು ನೋಡೋದಿಕ್ಕೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಯಾಕೆಂದ್ರೆ ಯಾವುದೇ ಕಥೆಗಳನ್ನ ನೀವು ಮಿಸ್ ಮಾಡಬಾರ್ದು ಅಲ್ವಾ? ಸಿಗೋಣ ಮುಂದಿನ ಕಥೆಯೊಂದಿಗೆ. ಬಾಯ್ ಬಾಯ್.